ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಇದ್ದೀನಿ ಇವತ್ತು ಸಂಜೆ ಒಂದು ನಾಲ್ಕೂವರೆಗೆ ನಾನು ಲಾಕ್ ಶುರು ಮಾಡ್ತಾಯಿದ್ದೀನಿ ಅದೇ ಬೆಳಗಿಂದ ತುಂಬಾ ಕೆಲಸ ಆಯಿತು ಈಗ ಸ್ವಲ್ಪ ಬಿಡುವಾಯಿತು ಅದಕ್ಕೋಸ್ಕರ ಈಗ ವೀಡಿಯೋ ಮಾಡ್ತಾಯಿದ್ದೀನಿ ಏನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತೇಳಿದ್ರೆ ಇವತ್ತೆಲ್ಲ ನಮ್ಮ ಹುಡುಗರಿಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಯಾಕಂತೇಳಿದ್ರೆ ಪಾಪ ನಮ್ಮ ಹುಡುಗರು ಅಂದರೆ ಚೆನ್ನಾಗಿ ಓದಿ ದುಬ್ಬ ಪಾಪ ಅವ್ರ ಕೆಲ್ಸಕ್ಕೆ ಹುಡುಕಿ ಆ ಕೆಲಸ ಬರೋ ಒಂದು ಸಂಬಳ ಇತ್ಕೊಂಡು ಅದರಿಂದ ಲೈಫ್ ಸೆಟ್ಲ್ ಮಾಡಿಕೊಂಡು ಇಷ್ಟೆಲ್ಲ ಮಾಡೋ ಸಕ್ಕನೆ ಪಾಪ ಇಪ್ಪತ್ತೆಂಟಿಂದ ಮೂವತ್ತು ವರ್ಷ ಆಗೇ ಬಿಡುತ್ತೆ ಇಷ್ಟೆಲ್ಲ ಸಾಧನೆ ಮಾಡಬೇಕಂದ್ರೆ ತಲೆನಾಗಿರೋ ಕೂದಲೆಲ್ಲ ಉದುರೋಗುತ್ತೆ ಈ ತಲೆನಾಗಿರೋ ಕೂದಲೆಲ್ಲ ಉದುರೋಗಿ ಹೆಣ್ಣು ನೋಡೋಕ್ಕಂತ ಹೋದರೆ ಅಂಕಲ್ ಬಂದಿದ್ದಾರೆ ಅಂತಾರೆ ಅದಕ್ಕೋಸ್ಕರ ಇವತ್ತಿನ ದಿನ ನಮ್ಮ ಒಂದು ಹುಡುಗರಿಗೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಓಕೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ತಲೆ ಕೂದಲು ಉದುರುಬ್ಯಾಡ್ದು ಅಂದರೆ ನ್ಯಾಚುರಲ್ಲಾಗಿ ಏನು ಮಾಡ್ಬೋದು ಅಂದರೆ ಯಾವುದೇ ರೀತಿಯಾಗಿ ನೀವು ಒಂದು ಹೊರ್ಗಡೆಯಿಂದ ತೊಗೊಂಡು ಬಂದು ಹಾಕಿ ಪ್ರಯೋಗ ಮಾಡಕ್ಕೆ ಹೋಗ್ಬಿಡಿ ಅಂದರೆ ನಿಮ್ಮ ಮನೆಯಲ್ಲೇ ಸಿಗೋ ಒಂದು ನ್ಯಾಚುರಲ್ಲಾಗಿ ಒಂದು ಜಾಸ್ತಿ ತಿಂಗ್ಳುಗಟ್ಲೇ ಬೇಡ ಒಂದು ಏಳು ದಿನ ಇಲ್ಲ ಎಂಟು ದಿನದಲ್ಲಿ ನಿಮ್ಮ ತಲೆ ಕೂದಲಲ್ಲೆಲ್ಲ ಕೂದಲು ಉದುರೋದು ಕಮ್ಮಿ ಆಗುತ್ತೆ ತಿರ್ಗಾ ಉದುರಿರೋ ಒಂದು ಜಾಗದಲ್ಲಿ ತಿರ್ಗಾ ಒಂದು ಮೊಳಕೆ ಒಡೆಯುತ್ತೆ ಆ ಒಂದು ಮೊಳಕೆ ಒಡೆದು ತಿರ್ಗಾ ಮೊದಲು ನಿಮ್ಗೆ ಹೆಂಗಿತ್ತೋ ಕೂದಲು ಅದೇ ಥರ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲು ಹೇಗಿರುತ್ತೆ ಅದೇ ಥರ ಕೂದಲು ಬರುತ್ತೆ ಇವತ್ತಿನ ದಿನ ಅಲ್ಲಿ ಯಾವ ಟು ಅಡ್ವಿಟೈಸ್ಗಳಲ್ಲಿ ಅದನ್ನು ತೋರಿಸಿದ್ರು ಇದನ್ನು ತೋರಿಸಿದ್ರು ಅದನ್ನ ಹಾಕಿ ಇದನ್ನ ಹಾಕಿ ನಮ್ಮ ತಲೆಗಿರೋ ಕೂದಲೆಲ್ಲ ಅರ್ಧ ನಾವೇ ಹಾಳು ಮಾಡ್ಕೊತೀರಿ ಅಂದರೆ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಾಗಿ ಒಂದು ಶಾಂಪುಗಳಿರಲಿಲ್ಲ ಎಲ್ಲ ಇಸಿಗೆಕಾಯಿ ಹಳ್ಳೆಣ್ಣೆ ಇದೇ ಥರ ಒಂದು ಉಪಯೋಗ ಮಾಡ್ತಾಯಿದ್ರು ಅವತ್ತಿನ ದಿನ ಕೂದಲು ಕೂಡ ತುಂಬಾ ಚೆನ್ನಾಗಿತ್ತು ಆದರೆ ಈಗ ಕೇಳಬೇಕಾ ಸ್ವಲ್ಪ ಕೂದಲು ಆ ಕಡೆ ಈ ಕಡೆ ಹೋದ್ರೆ ತಲೆ ಬಚ್ಕೊತೀರಿ ಅದ್ರ ಜೊತೆಗೆ ಸ್ವಲ್ಪ ಜೆಲ್ ಹಾಕಿ ಇಡೀ ಕೂದಲೆಲ್ಲ ಹಾಳು ಮಾಡ್ಕೊತೀರಿ ನೋಡಿ ಫ್ರೆಂಡ್ಸ್ ಜೆಲ್ಲಾಗಲಿ ಅದಾಗಲಿ ಆ ಶಾಂಪು ಈ ಶಾಂಪು ಅವರು ಸುಮ್ಗೆ ಒಂದು ಪ್ರಾಡಕ್ಟ್ ಸೇಲ್ ಆಗೋದಕ್ಕೋಸ್ಕರ ಅವರು ತೋರಿಸ್ತಾರೆ ಹೊರತು ಅದರಿಂದ ಯಾವುದೇ ರೀತಿಯಾಗಿ ಪ್ರಯೋಗ ಆಗೋಲ್ಲ ಅಂದರೆ ಯಾವುದೇ ರೀತಿಯಾಗಿ ಪ್ರಯೋಜನ ಬರೋಲ್ಲ ಅಂತಲೇ ಹೇಳ್ಬೋದು ಹೇಳಿದ್ರೆ ಅದೆಲ್ಲ ಮಾಡೋದೆಲ್ಲ ಕೆಮಿಕಲ್ಸ್ ಅಂದರೆ ನ್ಯಾಚುರಲ್ಲಾಗಿ ಏನೂ ಇರೋಲ್ಲ ಎಲ್ಲ ಫುಲ್ಲು ಕೆಮಿಕಲ್ಸ್ ಇರೋರುತ್ತೆ ಅಂದರೆ ಅದನ್ನೆಲ್ಲ ಹಾಕ್ತಾ ಬಂದರೆ ನಾವು ಇನ್ನು ತಲೆನಾಗಿರೋ ಕೂದಲೆಲ್ಲ ಉದುರಾಗ್ಬಿಡುತ್ತಾ ಹಂಗಾಗುತ್ತೆ ಇವಾಗ ಒಂದು ಅರ್ಧ ಬಾಂಡ್ಲಿ ಇಡ್ತೀರಿ ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಬಾಣಲಿನೇ ಆಗೋಗ್ತೀರಿ ನಾವು ಕಟಿಂಗ್ ಶಾಪ್ಗೆ ಹೋಗೋದೇ ತಪ್ಪು ಹೋಗುತ್ತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಅಂಥವ್ರಿಗೆ ಜಾಸ್ತಿ ಕುಯ್ಯೋಲ್ಲ ಏನಪ್ಪಾ ಇದು ನ್ಯಾಚುರಲ್ ಆಗಿ ಸಿಗೋದು ಅಂತೇಳಿದ್ರೆ ನಿಮ್ಮ ಮನೆಯಲ್ಲೇ ಸಿಗುತ್ತೆ ಒಂದು ದಿನನಿತ್ಯ ಆಗಿ ನೀವೇ ಬಳಸೋ ಒಂದು ವಸ್ತುಗಳಂತಲೇ ಹೇಳ್ಬೋದು ಅದು ಅಂತ ತಲೆ ಕೆಡ್ಸ್ಕೊತಾ ಇದ್ದೀರಾ ಬನ್ನಿ ಹಾಗಾದ್ರೆ ನೋಡ್ಕೊಂಡು ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ರೆಡ್ ಬಟನ್ ಬಟನ್ ಇರುತ್ತಲ್ಲ ಅದನ್ನು ಒತ್ತಿ ಹಂಗೆ ಗಂಟೆ ಒಂದು ಬರುತ್ತೆ ಆ ಗಂಟೆನ ಟಿಂಗ್ ಅಂತ ಹೊಡೀರಿ ದೇವಸ್ಥಾನದಲ್ಲಿ ಗಂಟೆ ಹೊಡೆದಂಗೆ ಹೊಡಿರಿ ಅಷ್ಟೇ ನಮ್ಗೆ ಸಾಕು ಈ ಒಂದು ಯೂಸ್ಫುಲ್ಲಾಗಲಿ ಅಂತ ಮಾಡ್ತಾ ನಾನು ಅಷ್ಟೇ ಇದರಿಂದ ನನಗೇನು ಇದು ಬರೋಲ್ಲ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಅದು ಅಂತ ಹೇಳಿದ್ರೆ ಇವಾಗ ಮಾಮೂಲಿ ನಮ್ಮ ಮನೆಯಲ್ಲಿ ಇರೋ ಒಂದು ಕೊಬ್ಬರಿ ಎಣ್ಣೆ ಇರುತ್ತಲ್ವಾ ಕೊಬ್ಬರಿ ಎಣ್ಣೆ ಪಾಪ ಈಗ ಹುಟ್ಟಿರೋ ಮಕ್ಕಳು ಕೊಬ್ಬರಿ ಎಣ್ಣೆ ನೋಡಿರ್ತಾರೋ ಇಲ್ಲವ ಯಾಕಂದರೆ ಅದು ಆ ಶಾಂಪು ಈ ಶಾಂಪು ಆ ಜೆಲ್ಲು ಈ ಜೆಲ್ ಇದನ್ನೇ ಉಪಯೋಗ ಮಾಡ್ತೀರಿ ಅಂದರೆ ಎಣ್ಣೆ ಯಾರೂ ಉಪಯೋಗನೇ ಮಾಡೋಲ್ಲ ಜಾಸ್ತಿ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಎಣ್ಣೆ ಅನ್ನೋದು ನಮ್ಮ ಒಂದು ತಲೆನಾಗಿರೋ ಒಂದು ಚರ್ಮಕ್ಕೆ ಹಿತವಾಗಿ ಕೊಡುತ್ತೆ ಅಂದರೆ ಇವಾಗ ಒಂಥರ ಭೂಮಿಗೆ ಹೇಗೆ ಮಳೆ ಬಿದ್ದರೆ ಒಂದು ಹದವಾಗಿ ಬರುತ್ತೆ ಒಂದು ಹುಲ್ಲು ಈ ಥರ ಎಲ್ಲ ಬರುತ್ತಲ್ವ ಗಿಡ ಹುಲ್ಲು ಇವೆಲ್ಲ ಬರುತ್ತಲ್ಲ ಅದೇ ರೀತಿಯಾಗಿ ನಮ್ಮ ಒಂದು ತಲೆಗೆ ಎಣ್ಣೆ ಅಷ್ಟೇ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಹಂಗಾದರೆ ಯಾವುದು ಎಣ್ಣೆ ಅಂತೇಳಿದ್ರೆ ಕೊಬ್ಬರಿ ಎಣ್ಣೆ ಮತ್ತು ಹಳ್ಳೆಣ್ಣೆ ಇವಾಗ ನಾವು ಡೈಲಿ ಎಷ್ಟು ತಲೆಗೆ ನಾವು ಅಪ್ಲೈ ಮಾಡ್ತೀರಿ ಅಷ್ಟು ಎಣ್ಣೆನ ನಾವು ತಗೊಂಡು ಅಂದರೆ ನಾಳೆ ನಾನು ಎಣ್ಣೆ ಹಾಟ್ ಹಾಕೊತೀರಿ ತಲೆಗೆ ಅಂತೇಳಿದ್ರೆ ಇವತ್ತೇ ಆ ಕೆಲಸ ಮಾಡಬೇಕು ಏನಪ್ಪ ಅಂತೇಳಿದ್ರೆ ನೀವು ಎಷ್ಟು ಅಪ್ಲೈ ಮಾಡ್ತೀರೋ ಅಷ್ಟು ಅಂದರೆ ಕೊಬ್ಬರಿ ಎಣ್ಣೆ ಒಂದು ನಾಲ್ಕು ಸ್ಪೂನ್ ಹಾಕಿದ್ರೆ ಒಂದೆರಡು ಸ್ಪೂನು ಕೊಬ್ಬರಿ ಎಣ್ಣೆ ತೊಗೊಳ್ಳಿ ಒಂದೆರಡು ಸ್ಪೂನು ಹಳ್ಳೆಣ್ಣೆ ತಗೊಳ್ಳಿ ತೊಗೊಳ್ಳಿ ಇವೆರಡು ತಗೊಂಡು ಇವೆರಡು ಮಿಕ್ಸ್ ಮಾಡಿ ಮತ್ತು ಒಂದು ಮೆಂತೆ ಕಾಳು ಇರುತ್ತಲ್ಲ ಒಂದು ಕಾಳನ್ನ ಒಂದು ಆರಿಂದ ಎಂಟು ಕಾಳು ಒಂದು ಆರು ಏಳು ಎಂಟು ಕಾಳು ತಗೊಳ್ಳಿ ಮಾಮೂಲಿ ಒಂದು ಟೇಬಲ್ ಸ್ಪೂನೆ ತಗೊಳ್ಳಿ ತಗೊಂಡು ಕಾಳನ್ನ ಮತ್ತು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಮೆಂತೆ ತಗೊಳ್ಳಿ ಈ ಮೆಂತೆ ಏನಕ್ಕಪ್ಪ ಅಂತೇಳಿದ್ರೆ ಒಂದು ಕೂದಲನ್ನು ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಮತ್ತು ತುಂಬ ಎಲ್ದಿಯಾಗಿರುತ್ತೆ ಕೂದಲು ಮಾತ್ರ ಮತ್ತು ಈ ಒಂದು ಬೋರ್ಡ್ ಆಗಿರೋ ಒಂದು ಕೂದಲ್ ಜೊತೆ ಆಗಿರುತ್ತಲ್ವಾ ಅಂದರೆ ಬಾಣಲೆ ಆಗಿರುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಈ ಬಾಣಲೆ ಆಗಿರೋ ಕಡೆ ಅಲ್ಲೂ ಕೂಡ ತಿರ್ಗಾ ಮೊಳಕೆ ಹೊಡೆಯುತ್ತೆ ಅಂತಲೇ ಹೇಳ್ಬೋದು ಕೂದಲು ಈ ಒಂದು ಕಾಳಿಂದ ಮತ್ತು ಅದ್ರ ಜೊತೆಗೆ ಒಂದು ಎರಡು ಲವಂಗ ಈ ಎರಡು ಲವಂಗ ಇಟ್ಕೊಂಡು ಅದ್ರ ಜೊತೆಗೆ ಹಾಕಿ ಅಂದರೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಳ್ಳೆಣ್ಣೆ ಮತ್ತು ಮೆಂತೆ ಲವಂಗ ಲವಂಗ ಎರಡು ತೊಗೊಳ್ಳಿ ಇದನ್ನು ಇಷ್ಟು ಸೇರಿಸಿ ಒಂದು ದಿನ ಅಂದರೆ ನಾವು ಬೆಳಗ್ಗೆ ಅಪ್ಲೈ ಮಾಡ್ಕೊತೀರಿ ಅಂತ ಹೇಳಿದ್ರೆ ಸಂಜೆ ಊರಾಕ್ಬಿಡಿ ಸಂಜೆ ಊರು ಹಾಕೋದ್ರಿಂದ ಅದರಲ್ಲಿರೋ ಒಂದು ಒಳ್ಳೆಯ ಅಂಶಗಳು ಕ್ಲೀನಾಗಿ ಎಣ್ಣೆಗಾಗುತ್ತೆ ಅದೆಲ್ಲ ಆದಮೇಲೆ ಒಂದು ಮೆಂತ್ಯನ ಎತ್ತಿ ಸೇಡ್ಗೆ ಮೆಂತ್ಯನೂ ಮತ್ತು ಲವಂಗ ಎತ್ತಿ ಸೇಡ್ಗೆ ಹಾಕ್ಕೊಳ್ಳಿ ಅದಾದಮೇಲೆ ನೀವು ಒಂದು ಎಣ್ಣೆನ ಕೂದಲಿಗೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಜಾಸ್ತಿ ಹಾಕ್ಕೊಂಡ್ರೂ ಒಳ್ಳೆಯದೇ ಅಂದರೆ ಏನೂ ಕೆಟ್ಟಿದ್ದೇನಿಲ್ಲ ಜಾಸ್ತಿ ಹಾಕೊಂಡ್ರೂ ಒಳ್ಳೆಯದೇ ಒಂದು ಕೂದಲು ಬೇಗನೆ ಬರುತ್ತೆ ಅಂತಲೇ ಹೇಳ್ಬೋದು ನೀವು ಇದನ್ನೇನು ಮಾಡಬೇಡಿ ಜಾಸ್ತಿ ದಿನಾನು ಒಂದು ತಿಂಗಳಗಟ್ಟಲೆ ನಾವು ಮಾಡಬೇಕು ಅಂತ ಕೇಳ ಇದು ಮಾಡಕ್ಕೆ ಹೋಗ್ಬೇಡ್ರಿ ಜಾಸ್ತಿ ಇಲ್ಲ ಒಂದು ವಾರ ಮಾಡಿ ಹ್ಞೂ ಅದಾದಮೇಲೆ ನೀವೇ ರಿಸಲ್ಟ್ ನೋಡಿ ಎಲ್ಲೆಲ್ಲಿ ಬಾಂಡ್ಲಿ ಆಗಿರುತ್ತೆ ಅಂದರೆ ತ ತಲೆ ಕೂದಲು ಎಲ್ಲೆಲ್ಲಿ ಫೈಲಾಗಿದೆ ಅಲ್ಲೆಲ್ಲ ತಿರ್ಗಾ ಮೊಳಕೆ ಹೊಡಿತೆ ಅಂತಲೇ ಹೇಳ್ಬೋದು ಆ ಥರ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೀವು ಕೂಡ ಅಂದರೆ ನಮ್ಮ ಒಂದು ಹುಡುಗರು ಪಾಜಿತಿ ನಮಗೂ ಕೂಡ ಗೊತ್ತಿರುತ್ತೆ ಪಾಪ ಯಾಕಂದರೆ ಒಂದು ಓದಿ ಹೋಗಿ ಕೆಲಸಕ್ಕೋಗಿ ಒಂದು ಲೈಫಲ್ಲಿ ಸೆಟ್ಲಾಗಿ ಒಂದು ಹೆಣ್ಣು ನೋಡೋಕೆ ಹೋದ್ಮೇಲೆ ಪಾಪ ಅವ್ರಿಗೂ ಕೂಡ ಬೇಜಾರಾಗುತ್ತೆ ದಿನ ಏ ಬೆಳಗ್ಗೆ ಎದ್ದು ಕನ್ನಡಿ ಮುಂದೆ ನಿಂತ್ಕೊಂಡು ನನ್ನ ಕೂದಲು ನನಗೆ ನನಗಿನ್ನೂ ಕೆಲಸ ಸಿಕ್ಕಿಲ್ಲೆ ನನಗೆ ಇನ್ನೂ ಹೆಣ್ಣು ನೋಡಿಲ್ವೇ ಮದುವೆ ಆಗಿಲ್ಲ ಪಾಪ ಬಲೆ ಯೋಚನೆ ಮಾಡ್ತಾರೆ ಅದಾದಮೇಲೆ ನೀವು ಹೇಳ್ಬೋದು ವಿಗ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ನೀವು ಎಂಥ ವಿಗ್ಗೆ ಹಾಕೊಳ್ಳಿ ಆ ವಿಗ್ ಹಾಕಿದ್ರೆ ಎಂಥವ್ರಿಗೂ ಕೂಡ ಗೊತ್ತಾಗೇ ಗೊತ್ತಾಗುತ್ತೆ ಇದು ಇವರು ವಿಗ್ ಹಾಕಿದ್ದಾರೆ ಅಂತ ಅವ್ರಿಗೆ ಈಸಿಯಾಗಿ ಗೊತ್ತಾಗುತ್ತೆ ಮತ್ತು ವಿಗ್ ಹಾಕಿದ್ರೆ ತಲೆನಾಗ ಏನಾದ್ರು ನವೇ ಆದರೆ ನೋಡಿ ನಾವು ಮಾಮೂಲಿ ಹೆಂಗ್ ಬೇಕೋ ಬೇಕಾಗಿ ಗೀಚ್ಕೊಂತೀರಿ ಆದರೆ ವಿಗ್ ಹಾಕೊಂಡ್ರೆ ಗೀಚ್ಕೊಳಕೆ ಆಗೋಲ್ಲ ಅಲ್ವಾ ಬೇಕಾದ್ರೆ ವಿಗ್ ಹಾಕಿರೋರನ್ನ ನೀವು ಕೇಳಿ ನೋಡಿ ಅವರೇ ಕೂಡ ಹೇಳ್ತಾರೆ ಏನಾದರೂ ನವೇ ಆದರೆ ಗೀಚ್ಕೊಳಕೆ ಆಗಲ್ಲ ಅಷ್ಟು ಒಂದು ಪ್ರಾಬ್ಲಮ್ ಕೊಡುತ್ತೆ ವಿಗ್ ಅನ್ನೋದು ನೀವೇನು ಬೇಡ ಜಾಸ್ತಿ ದಿನ ಇಲ್ಲ ಏಳು ದಿನ ಟ್ರೈ ಮಾಡಿ ಒಂದು ವಾರ ಟ್ರೈ ಮಾಡಿ ಅದಾದಮೇಲೆ ನೀವೇ ರಿಸಲ್ಟ್ ಹೇಳ್ತೀರಾ ನಮ್ಮ ಕಮೆಂಟ್ಸ್ ಬಾಕ್ಸಲ್ಲಿ ನೀವೇ ಕಮೆಂಟ್ ಮಾಡ್ತೀರಾ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈಗ ಒಂದು ವೀಡಿಯೋ ಇಷ್ಟಾಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಒಳ್ಳೆ ವೀಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಇರಿ ಟೇಕ್ ಕೇರ್ ಬಾಯ್ ಅಂತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬಾಯ್